ओम शांति। नावेल आत्मर तंदे परमपिता शोभा बरवरन्ना प्रजापिता ब्रह्मा मम्मारवरन्नो स्मृति माडुत्ता प्रति दिनदंते ई दिनवू सह ई वंदु मुरली चिंतनक्के स्वागत सुस्वागत। ಈ ದಿನವೂ ಸಹ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ, ಫಾಲೋ ಫಾದರ್ ಮಾಡಿ ನಂಬರ್ ವಾರ್ ವಿಶ್ವದ ರಾಜ್ಯ ಸಿಂಹಾಸನವನ್ನು ಪಡೆಯುವಂತಹ ರಾಜ್ಯ ಸಿಂಹಾಸನಾಧಿಕಾರಿ ಭವ, ವಿಶ್ವ ಸಿಂಹಾಸನಾಧಿಕಾರಿ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಫಾಲೋ ಫಾದರ್ ಅಂದ್ರೆ ಪ್ರಜಾಪಿತ ಬ್ರಹ್ಮನನ್ನ ಫಾಲೋ ಮಾಡಿ, ಮತ್ತೆ ಮುಂದೆ ಹೇಳ್ತಾರೆ ನಂಬರ್ ವಾರ್ ರಾಜ್ಯದ ಸಿಂಹಾಸನವನ್ನ ಪಡೆಯುವಂತಹ ಸಿಂಹಾಸನ ಅಧಿಕಾರಿ ಭವ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿದೆ ಏನು ಅಂದ್ರೆ, ಡ್ರಾಮಾದಲ್ಲಿ ಎಲ್ಲರ ಪಾತ್ರಗಳು ಭಿನ್ನವಾಗಿರೋದ್ರಿಂದ ಎಲ್ಲರ ತ್ಯಾಗಗಳು ಭಿನ್ನವಾಗಿರುತ್ತೆ, ಎಲ್ಲರ ಅರ್ಪಣೆಯೂ ಭಿನ್ನವಾಗಿರುತ್ತೆ. ಹಾಗಾಗಿನೇ ನಂಬರ್ ವಾರ್ ಅನ್ನುವ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಎಲ್ಲರೂ ನಂಬರ್ ಒನ್ ಆಗ್ಲಿಕ್ಕಾಗೋದಿಲ್ಲ, ಸ್ಥೂಲವಾಗಿ ಎಲ್ಲರೂ ನಂಬರ್ ಒನ್ ಅವ್ರ ತರ ಅರ್ಪಣೆ ಆಗ್ಲಿಕ್ಕೆ ಆಗೋದಿಲ್ಲ, ಅವರಷ್ಟು ತನ್ನು ಮನ ಧನವನ್ನು ಅರ್ಪಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಯಾರು ಸ್ಥೂಲವಾಗಿ ಧಾರಣೆ ಮತ್ತು ತನ್ನು ಮನ ಧನವನ್ನ ಅರ್ಪಣೆ ಮಾಡ್ತಾರೋ ಅದರಷ್ಟೇ ಪದವಿಯನ್ನು ಕೂಡ ಇಲ್ಲಿ ಪ್ರಾಪ್ತಿ ಮಾಡಿಕೊಳ್ಬೇಕಾಗತ್ತೆ. ಆದರೆ ನಂಬರ್ ಒನ್ ಇರುವಂತದ್ದು ಒಬ್ಬ ಪ್ರಜಾಪಿತ ಬ್ರಹ್ಮಾರವರಿಗೆ ಮಾತ್ರ. ಹಾಗಾಗಿ ಅವರನ್ನು ಅನುಸರಿಸಿ ಅಂದ ತಕ್ಷಣನೇ ಅಪ್ಪ ಬ್ರಹ್ಮಾಬಾಬ ಮಾಡಿದಷ್ಟು ನಾವು ಮಾಡೋಕ್ಕಾಗತ್ತಾ, ಅವ್ರು ಕೊಟ್ಟಿರೋಷ್ಟು ದುಡ್ಡೆಲ್ಲ ಕೊಡ್ಲಿಕ್ಕಾಗತ್ತಾ, ಅವ್ರು ಮಾಡಿರುವಷ್ಟು ತ್ಯಾಗ ಮಾಡ್ಲಿಕ್ಕಾಗತ್ತಾ ಅಂತ ನಾವು ಮಕ್ಕಳುಗಳು ಏನ್ ಮಾಡ್ಬಿಡ್ತೀವಿ, ಸ್ವಲ್ಪ ಭಯದಲ್ಲಿ ಬರ್ತೀವಿ, ಹಿಂದೇಟಾಕ್ತೀವಿ. ಅದಕ್ಕೆ ಇಲ್ಲಿ ಬಾಬಾರವರು ನಿಖರವಾಗಿ ಹೇಳಿರುವಂಥದ್ದು, ಹಾಗಂದ ಮಾತ್ರಕ್ಕೆ ಅವರು ಕೊಟ್ಟಿರುವಷ್ಟೇ, ಅವರು ಮಾಡಿದಷ್ಟೇ, ಅವರು ಮಾಡ್ದಂಗೆ ನಿಮ್ ಕೈಲಿ ಮಾಡಕ್ ಆಗಲ್ಲ. ಡ್ರಾಮಾ ಅನುಸಾರ ಯಾಕೆ ಅಂತಂದ್ರೆ ಅವ್ರ ಪದವಿ ಅವ್ರ ಪಾತ್ರನೇ ಬೇರೆ ಇದೆ, ನಿಮ್ಮ ಪದವಿ ನಿಮ್ಮ ಪಾತ್ರನೇ ಬೇರೆ ಇದೆ. ಆದರೆ ಅವ್ರ ತರ ಆದಷ್ಟು ತಾವು ಕೂಡ ಅರ್ಪಣೆ ಆಗ್ಲಿಕ್ಕೆ ಅಣಿಯಾಗಬೇಕು. ಇಲ್ಲಿ ಎಷ್ಟೇ ನೀವು ಫಾಲೋ ಮಾಡಕ್ ಹೋದ್ರೂ ಯಥಾವತ್ತಾಗಿ ಅಂತೂ ಅನುಸರಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಡ್ರಾಮಾ, ಇಲ್ಲಿ ನಂಬರ್ ವಾರೇ ಬೇಕಾಗಿರುವಂಥದ್ದು. ಅದಕ್ಕೆ ಬಾಬಾರವರು ಹೇಳ್ತಾರೆ ಫಾಲೋ ಫಾದರ್, ಬ್ರಹ್ಮನನ್ನೇ ಅನುಸರಿಸಿ, ಬ್ರಹ್ಮನಂತೆಯೇ ಆಗಬೇಕು ಅನ್ನುವ ಗುರಿಯನ್ನ ಇಟ್ಕೊಳ್ಳಿ. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಅಲ್ಲಿ ನಂಬರ್ ವಾರ್ ವಿಶ್ವದ ರಾಜ್ಯ ಸಿಂಹಾಸನವನ್ನು ಪಡೆಯುವಂತಹ ವಿಶ್ವ ಸಿಂಹಾಸನಾಧಿಕಾರಿ ಭವ, ರಾಜ್ಯ ಸಿಂಹಾಸನಾಧಿಕಾರಿ ಭವ ಅನ್ನುವಂಥ ಒಂದು ವರದಾನವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ತಕ್ಕಂಗೆ ಮತ್ತೆ ಇವತ್ತು ಟೈಟಲಲ್ಲೂ ಕೂಡ ಮುರಳಿಯ ಮುಖ್ಯ ಸಾರದಲ್ಲೂ ತಿಳಿಸ್ತಿದ್ದಾರೆ ಏನಿದೆ. ಮುರಳಿಯ ಮುಖ್ಯ ಸಾರದಲ್ಲಿ ನೀವು ಅರ್ಪಣೆ ಆಗಬೇಕು, ಸಂಪೂರ್ಣವಾಗಿ ಸಮರ್ಪಣೆ ಆಗಬೇಕು, ವಾರಸದಾರರಾಗಬೇಕು ಅಂದ್ರೆ ಬಲಿಹಾರಿ ಆಗಬೇಕು. ನೀವು ಬಲಿಹಾರಿ ಅಂದ್ರೆ ಮತ್ತೆ ಮುಂದುವರೆದು ಹೇಳ್ತಾರೆ ಬ್ರಹ್ಮನಂತೆ ಅಥವಾ ತಂದೆಯಂತೆ ಬಲಿಹಾರಿ ಅಂತಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಮತ್ತೆ ನಷ್ಟ ಮೋಹಿಗಳಾಗಿ ತಂದೆಯನ್ನ ಅನುಸರಿಸಬೇಕು, ಫಾಲೋ ಫಾದರ್ ಮಾಡಿ ಅಂತ ಹೇಳ್ತಾರೆ. ವರದಾನದಲ್ಲಿ ಫಾಲೋ ಫಾದರ್ ಮಾಡಿ ನಂಬರ್ ವಾರ್ ಸಿಂಹಾಸನದ ರಾಜ್ಯ ಭಾಗ್ಯವನ್ನ ಪಡೆಯಿರಿ ಅಂತ ವರದಾನ. ಅದೇ ಟೈಟಲ್ ಅಲ್ಲಿ ಏನ್ ಹೇಳ್ತಾರೆ, ನೀವು ವಾರಸದಾರರಾಗಬೇಕು ಅಂದ್ರೆ ಅರ್ಪಣೆ ಆಗ್ಲೇಬೇಕು. ಅರ್ಪಣೆ ಅಂತಂದ್ರೆ ಬರೀ ಇಷ್ಟು ಮಾತ್ರ ಅಲ್ಲ, ಸ್ಥೂಲದಲ್ಲಿ ಬ್ರಹ್ಮಾಬಾಬರವರು ಕೊಟ್ಟಂಗೆ ನಾನು ಕೂಡ ಧನ ಕೊಟ್ಟು ಬಿಟ್ಟಿದ್ದೀನಿ, ನಾನು ಕೂಡ ಸೇವೆ ಮಾಡ್ತಾ ಇದ್ದೀನಿ,
ನಾನು ಕಂಪ್ಲೀಟ್ ಬಾಬರವರಿಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ ಇಷ್ಟು ಮಾತ್ರ ಸಾಕಾಗಲ್ಲ ಅಲ್ಲಿ ಅಂಡರ್ಲೈನ್ ಇದೆ ಸ್ಥೂಲವಾಗಿರುವುದನ್ನು ಮಾಡುವವರು ಸುಮಾರು ಜನ ಇದ್ದಾರೆ ಹಿಂದೆ ಭಕ್ತ ಮಾರ್ಗದಲ್ಲಿ ಸನ್ಯಾಸಿಗಳು ಕೂಡ ಮಾಡಿದ್ರು ಸ್ಥೂಲವಾಗಿರುವಂಥದ್ದು ಅಥವಾ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಕೂಡ ತುಂಬ ಧನವನ್ನ ದಾನ ಮಾಡಿರುವುದು ಇದೆ ಸನ್ಯಾಸಿಗಳು ಅವ್ರ ತರ ಸಂಸಾರವನ್ನ ಬಿಟ್ಟಿರೋದು ಇದೆ ಆದರೆ ಅಷ್ಟಲ್ಲ ನಾವು ಹದ್ದಿನ ತ್ಯಾಗಿಗಳು ಹದ್ದಿನ ದಾನಿಗಳು ಅಲ್ಲ ಸಮರ್ಪಣೆ ಅಂದ್ರೆ ಇಲ್ಲಿ ಅರ್ಥಾರ್ಥ ಕಂಪ್ಲೀಟ್ ಇಡೀ ವಿಶ್ವದ ಮೇಲೆ ನಷ್ಟ ಮೋಹಿಗಳಾಗಿರೋದು ಅಂತ ಹೇಳ್ತಿದ್ದಾರೆ ಬಾಬಾ ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋಣ ಇವತ್ತು ಇಲ್ಲಿ ಒಬ್ಬ ಬ್ರಾಹ್ಮಣ ಅಂತಂದ್ರೆ ಎಲ್ಲಾ ಧರ್ಮಾತ್ಮರಿಗಿಂತಲೂ ಮಹಾತ್ಮರಿಗಿಂತಲೂ ನಾವು ಶ್ರೇಷ್ಠ ದೇವಾತ್ಮರಾಗಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ಅಲ್ಲಿ ಒಂದೊಂದೇ ಅವರಿಗೆ ಬಿಡ್ಲಿಕ್ಕಾಯ್ತು ಆದರೆ ಇಲ್ಲಿ ನಾವು ಎಲ್ಲ ಗೊತ್ತಿದ್ದು ಬಿಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿ ಏನೂ ಗೊತ್ತಿರಲಿಲ್ಲ ಆದರೆ ಏನೋ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬಿಟ್ರು ಆದರೆ ಇಲ್ಲಿ ಮಜಾ ಏನಿದೆ ಅಂದರೆ ನಾವು ಬ್ರಾಹ್ಮಣರಿಗೆ ಆತ್ಮಜ್ಞಾನನೂ ಗೊತ್ತಿದೆ ಪರಮಾತ್ಮ ಜ್ಞಾನನೂ ಗೊತ್ತಿದೆ ತ್ರಿಲೋಕ ಜ್ಞಾನನೂ ಗೊತ್ತಿದೆ ತ್ರಿಕಾಲ ಜ್ಞಾನಿಗಳೂ ಹೌದು ನಾವು ತ್ರಿಲೋಕಿ ಸಂಚಾರಿಗಳೂ ಹೌದು ತ್ರಿಮೂರ್ತಿಗಳು ಹೌದು ಇದೆಲ್ಲ ಗೊತ್ತಾದಕ್ಕೇನೆ ನಾವು ತ್ರಿನೇತ್ರಿಗಳು ಕೂಡ ಆಗಿದ್ದೀವಿ ಈ ತ್ರಿನೇತ್ರಿಗಳಾಗಿದ್ದುಕೊಂಡು ನಾವು ಈ ಸಮಯದಲ್ಲಿ ಎಲ್ಲಾ ಡ್ರಾಮಾ ಅಂತ ಗೊತ್ತಿದ್ರು ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಅಂತ ಗೊತ್ತಿದ್ರು ಡ್ರಾಮಾ ಅನುಸಾರವೇ ಇದೆಲ್ಲ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ನಾವಿಲ್ಲಿ ಸಾಕ್ಷಿಯಾಗಿ ನಾವು ತನವನ್ನೂ ಕೊಡ್ತೇವೆ ಧನವನ್ನೂ ಕೊಡ್ತೇವೆ ಮನವನ್ನೂ ಕೊಡ್ತೇವೆ ಗೊತ್ತಿದ್ದೂ ಕೂಡ ನಾವು ಇಲ್ಲಿ ತ್ಯಾಗ ಮಾಡ್ತೀವಿ ಗೊತ್ತಿದ್ದೂ ಕೂಡ ನಾವು ಅರ್ಪಣೆ ಆಗ್ತೀವಿ ಗೊತ್ತಿದ್ದೂ ಕೂಡ ನಾವು ಧನ ನಾವೇ ದೇವಾತ್ಮರಾಗೋದು ಇದು ಫಿಕ್ಸು ಇದನ್ನು ಯಾರೂ ತಪ್ಪಿಸಕ್ಕಾಗಲ್ಲ ಸ್ವಯಂ ಸೃಷ್ಟಿಕರ್ತನೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿರುವಂತಹ ಪಾತ್ರವನ್ನ ಯಾರೊಬ್ಬರಿಂದಲೂ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದ ಮೇಲೂ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮನಿಂದ ಈ ಎಲ್ಲಾ ಡ್ರಾಮಾ ಸತ್ಯಗಳು ನಮಗೆ ಗೊತ್ತಾಗಿದ್ರು ಸಹ ಗೊತ್ತಿದ್ದು ನಾವು ತ್ಯಾಗ ಮಾಡ್ತೇವೆ ಅಲ್ವಾ ನಮಗೀಗ ಆಲ್ರೆಡಿ ದೇವತಾ ಪಾತ್ರ ಫಿಕ್ಸ್ ಆಗಿದೆ ನಾವೀಗ ಆಲ್ರೆಡಿ ದೇವಾತ್ಮರು ಅಂತ ಗೊತ್ತಾಗಿದೆ ನಾವು ಸತ್ಯವಿಗೆ ಆತ್ಮರೇ ಅಂತ ಗೊತ್ತಾಗಿದೆ ನಾವು ಆದಿ ಆತ್ಮರೇ ಅಂತ ಗೊತ್ತಾಗಿದೆ ನಾವು ಶ್ರೇಷ್ಠ ಆತ್ಮರು ಅಂತ ಗೊತ್ತಾಗಿದೆ ನಾವು ದಿವ್ಯ ಆತ್ಮರು ಅಂತ ಗೊತ್ತಾಗಿದೆ ಡ್ರಾಮಾ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದೆ ಅದರಲ್ಲಿ ನಮಗೆ ಪದವಿ ಇದ್ದೇ ಇದೆ ಅಂತ ಗೊತ್ತಾಗಿದೆ ಇದೆಲ್ಲವೂ ಗೊತ್ತಾಗಿಯೂ ಸಹ ನಾವು ಪುರುಷಾರ್ಥ ಮಾಡ್ತೀವಿ ಭಕ್ತಿ ಮಾರ್ಗದ ಸಾಧನೆಗೂ ಈ ಜ್ಞಾನ ಮಾರ್ಗದ ಸಾಧನೆಗೂ ವ್ಯತ್ಯಾಸ ಇಲ್ಲ ಅಲ್ಲಿ ಏನೋ ಪಡೀಬೇಕು ಇಚ್ಛೆ ಇಟ್ಟುಕೊಂಡು ಅಲ್ಲಿ ಸಾಧನೆ ಮಾಡಲಾಗುತ್ತೆ ಅವರಿಗೆ ಮುಕ್ತಿ ಆದರೂ ಬೇಕಿರಬಹುದು ಇಲ್ಲ ವರವಾದರೂ ಬೇಕಿರಬಹುದು ಇಲ್ಲ ಆರೋಗ್ಯ ಆಯಸ್ಸಾದರೂ ಬೇಕಿರಬಹುದು ಏನೋ ಒಂದು ಇಚ್ಛೆ ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ ಒಂದು ತ್ಯಾಗ ಅಂದ್ರೆ ಒಂದು ಕಳ್ಕೊಂಡ್ರೆ ಒಂದು ಸಿಗುತ್ತೆ ಇದು ಸೃಷ್ಟಿಯ ನಿಯಮ ಅನ್ನೋದನ್ನ ತಿಳಿದುಕೊಂಡಿರುವ ಅವರು ಒಂದು ತ್ಯಾಗ ಮಾಡಿ ಇನ್ನೊಂದನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನ ಭಕ್ತಿ ಮಾರ್ಗದ ಆದಿ ಉದ್ದಕ್ಕೂ ಮಾಡ್ತಾ ಬರ್ತಾರೆ ಇನ್ನೊಂದು ಯಾಗ ಯಜ್ಞ ವ್ರತ ತೀರ್ಥಯಾತ್ರೆ ಏನಾದರೂ ಮಾಡಿದರೆ ಏನಾದರೂ ಸಿಗುತ್ತೆ ಇದು ಕರ್ಮ ಸಿದ್ಧಾಂತ ಇದು ಕರ್ಮ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಏನೂ ಮಾಡದೆ ಏನೂ ಸಿಗೋದಿಲ್ಲ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಏನೋ ಒಂದಷ್ಟು ಭಗವಂತನ ಹೆಸರಿನಲ್ಲಿ ನಾವು ಮಾಡಿದ್ರೆ ಏನೋ ಒಂದಷ್ಟು ನಮಗೆ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವ ಆಧಾರದಲ್ಲಿ ಅಲ್ಲಿ ಭಕ್ತಿ ನಡೆಯುತ್ತೆ ಒಂದು ಪಡೆದುಕೊಳ್ಳದೆ ಏನಾದರೂ ಮಾಡಿದ್ರೆ ಏನಾದರೂ ಸಿಗುತ್ತೆ ಅನ್ನುವಂಥ ಸಿದ್ಧಾಂತದ ಮೇಲೆ ಇನ್ನೊಂದು ಇಚ್ಛೆಯ ಮೇಲೆ ಏನಾದರೂ ಬಿಟ್ಟರೆ ಏನಾದರೂ ಸಿಗುತ್ತೆ ಅಂತ ತ್ಯಾಗ ಮತ್ತು ತಪಸ್ಸು ಇದೆರಡೂ ಕೂಡ ಅಲ್ಲಿ ನಡೀತು
ಈ ತರದಲ್ಲಿ ಅಂದ್ರೆ ಅಲ್ಲಿ ಏನೋ ಗೊತ್ತಿಲ್ಲ, ಏನೋ ಒಂದು ಆಗುತ್ತೆ, ಏನೋ ಒಂದು ಸಿಗುತ್ತೆ, ಏನೋ ಒಂದು ಕೊಡುತ್ತಾರೆ, ಏನೋ ಒಂದು ಆಗ್ತೀವಿ ಅನ್ನುವಂತ ಒಂದು ಕನಸಿನಿಂದ ಆಸೆಯಿಂದ ಇಚ್ಛೆಯಿಂದ ಅಲ್ಲಿ ಎಲ್ಲವನ್ನು ಕೂಡ ಮಾಡುತ್ತಾರೆ. ಮತ್ತು ಭಯನೂ ಇತ್ತು, ಭಕ್ತಿನೇ ಇತ್ತು. ಇಲ್ಲಿ ನಾವೆಲ್ಲ ಆತ್ಮರು ಅಂತ ಗೊತ್ತಾದ ಮೇಲೆಯೂ ಸಹ, ನಾವು ಪರಮ ಧಾಮ ನಿವಾಸಿಗಳು ಅಂತ ಗೊತ್ತಾದರೂ ಸಹ, ನಮ್ಮ ಸ್ವಧರ್ಮ ಶಾಂತಿ ಅಂತ ಗೊತ್ತಾದರೂ ಸಹ, ನಮ್ಮಲ್ಲಿ ಸದ್ಗುಣಗಳಿದೆ ಅಂತ ಗೊತ್ತಿದ್ರು ಸಹ, ನಮ್ಮ ತಂದೆ ಸ್ವಯಂ ಪರಮಾತ್ಮ ಅಂತ ಗೊತ್ತಾದ್ರೂ, ನಾವು ಅವಿನಾಶಿ ಆಗಿದ್ದೀವಿ ಅಂತ ಗೊತ್ತಾದ್ರೂ, ನಮಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಗೊತ್ತಾದ್ರೂ, ನಾವು ಅಮರರು ಅಂತ ಗೊತ್ತಾದ್ರು, ಚಿರಂಜೀವಿಗಳು ಅಂತ ಗೊತ್ತಾದ್ರು, ಆತ್ಮ ದರ್ಶನ ನಮಗಾಗಿದ್ರು ಕೂಡ, ಮತ್ತು ಪಾತ್ರಕ್ಕಾಗಿ ನಾವಿಲ್ಲಿ ಪುರುಷಾರ್ಥ ಮಾಡಬೇಕು. ನಾಟಕ ಇರೋದು ಕರ್ಮ ಆಧಾರಿತವಾಗಿ, ಕರ್ಮ ಕ್ಷೇತ್ರದಲ್ಲಿ. ಈ ಕರ್ಮ ಸಿದ್ಧಾಂತಕ್ಕಾಗಿ ಮತ್ತೆ ನಾವೇನ್ ಮಾಡುತ್ತೇವೆ, ನಾವು ಇಲ್ಲಿ ಪಾತ್ರದಲ್ಲಿ ತ್ಯಾಗವನ್ನು ಮಾಡ್ತೇವೆ, ತಪಸ್ಸನ್ನು ಮಾಡ್ತೇವೆ. ಇಲ್ಲಿಯೂ ಕೂಡ ನಾವು ಪುರುಷಾರ್ಥವನ್ನು ಮಾಡ್ತೇವೆ. ನಾವೇ ದೇವಾತ್ಮರು ಅಂತ ಗೊತ್ತಾದರೂ ಸಹ, ನಮ್ಮ ಪದವಿ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದ್ರು ಸಹ, ನಾವಿಲ್ಲಿ ಪಾತ್ರಕ್ಕಾಗಿ ಪುರುಷಾರ್ಥವನ್ನೂ ಮಾಡ್ತೇವೆ, ನನ್ನ ಆತ್ಮ ಅನ್ನುವ ಸತ್ಯದಲ್ಲೂ ಇರ್ತೇವೆ. ಆಕ್ಚುಲಿ ಆತ್ಮಕ್ಕೆ ಪುರುಷಾರ್ಥ ಬೇಕಾ? ಖಂಡಿತವಾಗಿ ಇಲ್ಲ. ನಮಗೆ ಸಪರೇಟ್, ಇದು ಆತ್ಮ ಸಪರೇಟ್, ಇದು ಪಾತ್ರ ಸಪರೇಟ್. ಆತ್ಮ ಅವಿನಾಶಿನೇ ಹೌದು, ಆತ್ಮ ಸದಾ ಶಾಂತ ಸ್ವರೂಪನೇ ಹೌದು, ಆತ್ಮ ಪರಮ ಪವಿತ್ರನೇ ಹೌದು, ಆತ್ಮ ಸರ್ವಶಕ್ತಿವಂತನೇ ಹೌದು, ಆತ್ಮ ಅವತರಿತವಾಗಿರುವಂಥದ್ದು ಹೌದು. ನಾವು ಆತ್ಮ ಮತ್ತೆ ಮನೆಗೆ ಹೋಗುವಂಥದ್ದು ನಿಶ್ಚಯ. ನಾವೆಲ್ಲರೂ ಆ ಸರ್ವಶಕ್ತಿವಂತ ಪರಮಾತ್ಮನ ಸಂತಾನರು ಅನ್ನುವುದು ಕೂಡ ನಮಗೆ ಗೊತ್ತು. ಆತ್ಮಕ್ಕಾಗಿ ಇಲ್ಲಿ ಯಾವುದೇ ದಾನ ಧರ್ಮ ಮಾಡುವುದರಿಂದ, ಇಲ್ಲಿ ಯಾವುದೇ ತಪಸ್ಸು ಮಾಡುವುದರಿಂದ, ಇಲ್ಲಿ ಯಾವುದೇ ತನು ಮನ ಧನ ಸೇವೆ ಮಾಡೋದ್ರಿಂದ ಆತ್ಮಕ್ಕೇನೋ ದೊಡ್ಡ ಲಾಭ ಆಗ್ಬಿಡುತ್ತೆ ಅಂತಂದ್ರೆ ಇದು ಖಂಡಿತವಾಗಿ ಶುದ್ಧ ಸುಳ್ಳು. ಇಲ್ಲಿ ಯಾವುದು ಆತ್ಮಕ್ಕೆ ಇದಕ್ಕೂ ಸಂಬಂಧಪಟ್ಟಿದ್ದಲ್ಲ. ಆತ್ಮ ಜ್ಞಾನನೇ ಸಪರೇಟ್, ಪಾತ್ರ ಜ್ಞಾನನೇ ಸಪರೇಟ್. ಪಾತ್ರಕ್ಕಾಗಿ ನಾವು ಪಾತ್ರಕ್ಕೋಸ್ಕರ ಪಾತ್ರದಿಂದಲೇ ಪುರುಷಾರ್ಥ ಮಾಡ್ತೇವೆ, ಇದನ್ನೇ ಕರ್ಮ ಸಿದ್ಧಾಂತ ಅಂತ ಕರೀತಾರಷ್ಟೆ. ಇದು ಓನ್ಲಿ ಫಾರ್ ಪಾರ್ಟಿಗೆ ಸಂಬಂಧಪಟ್ಟಿದ್ದನ. ಪಾರ್ಟಲ್ಲಿ ನಾವು ಚೆನ್ನಾಗಿರಬೇಕು ಅಂದ್ರೆ, ಪಾರ್ಟಲ್ಲಿ ನಾವು ಪದವಿ ಪಡ್ಕೊಳ್ಬೇಕು ಅಂದ್ರೆ, ಪಾತ್ರದಲ್ಲಿ ನಾವು ಶ್ರೇಷ್ಠ ಆಗಬೇಕು ಅಂತ ಇಲ್ಲಿ ಪಾತ್ರದ ಪುರುಷಾರ್ಥ ಮಾಡುವವರು ಇದ್ದಾರೆ. ಜೊತೆ ಜೊತೆಗೆ ನನಾತ್ಮ ಅನ್ನುವ ಸತ್ಯವನ್ನ ತಿಳಿದು ಸಾಕ್ಷಿಯಾಗಿ ಪುರುಷಾರ್ಥವನ್ನ ಮಾಡುವವರು ಇದ್ದಾರೆ. ಬರೀ ಪಾತ್ರಕ್ಕೋಸ್ಕರನೇ ನಾನು ಬ್ರಾಹ್ಮಣ ಆಗ್ಬಿಟ್ಟಿದ್ದೀನಿ, ಪಾತ್ರಕ್ಕೋಸ್ಕರನೇ ನನ್ನ ತನುಮನ ಧನವನ್ನ ಕೊಡಬೇಕು, ಪದವಿಗೋಸ್ಕರನೇ ನಾನು ಇಲ್ಲೇನಾದರೂ ಮಾಡಬೇಕು ಅನ್ನುವ ಭಯದಲ್ಲಿ ಮಾಡುವ ಕ್ಯಾಟಗರಿನೂ ಇಲ್ಲಿದೆ. ಪಾತ್ರ ನಾವು ದೇವಾತ್ಮರಂತೂ ಇದ್ದೇ ಇದ್ದೀವಿ. ನಾವು ಪ್ರಾಮಾಣಿಕವಾಗಿ ತನುಮನ ಧನವನ್ನೂ ಅರ್ಪಿಸ್ತೇವೆ, ಆದರೆ ನಮ್ಮ ಇಂಟೆನ್ಷನ್ ಬರೀ ಪಾತ್ರದ್ದಷ್ಟೇ ಅಲ್ಲ. ನಾನು ಒರಿಜಿನಲ್ ಸ್ವರೂಪ ಆತ್ಮ ಅನ್ನೋದು ಸತ್ಯ ಗೊತ್ತಾದ ಮೇಲೆ ಆ ಆತ್ಮದ ಆನಂದವನ್ನು ಅನುಭವಿಸಬೇಕು, ಆ ಅತೀಂದ್ರಿಯ ಸುಖವನ್ನು ಅನುಭವಿಸಬೇಕು, ಆ ಸಾಕ್ಷಿತನವನ್ನು ಅನುಭವಿಸಬೇಕು. ನಾನು ಪರಮ ಧಾಮ ನಿವಾಸಿ ಅವತರಿತ ಆತ್ಮ ಅನ್ನುವ ಸತ್ಯದಲ್ಲಿ ಸಾಕ್ಷಿಯಾಗಿ ನನ್ನ ಪಾತ್ರವನ್ನು ನೋಡಬೇಕು. ನಾನು ಪರಮಾತ್ಮನ ಸಮಾನ ಇಲ್ಲಿ ಸೇವೆ ಮಾಡಬೇಕು, ಪಾತ್ರ ಮಾಡಬೇಕು ಅನ್ನುವಂತ ಕೆಟಗರಿ ಆತ್ಮರು ಇದ್ದಾರೆ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಆಗ್ತಾರೆ ಅಂದ್ರೆ, ಬರೀ ಪಾತ್ರದ ಭ್ರಮೆಯಲ್ಲಿದ್ದು ನಾನು ಬ್ರಾಹ್ಮಣ ಸೋ ಫರಿಸ್ತ ಫರಿಸ್ತ ಸೋ ದೇವತ ಇಷ್ಟರೊಳಗಡೆ ಈ ಚಕ್ರದಲ್ಲಿ ಇದ್ದುಕೊಂಡು ನಾನು ಪದವಿಗೋಸ್ಕರನೇ ಶ್ರೇಷ್ಠ ಸತ್ಯುಗದಲ್ಲಿ ಬರೋದಕ್ಕೋಸ್ಕರನೇ ಈ ಕರ್ಮ ಸಿದ್ಧಾಂತವನ್ನ ಗಟ್ಟಿಯಾಗಿ ನಂಬಿ ಈ ಕರ್ಮ 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 ಅನ್ನುವಂತ ಭಯದಲ್ಲಿ ಬಂದು ಕರ್ಮ ಸಿದ್ಧಾಂತದ ಭಯದಲ್ಲಿನೇ ತನುವನ್ನು ಕೊಟ್ಟು ಮನವನ್ನು ಕೊಟ್ಟು ಧನವನ್ನು ಕೊಟ್ಟು ಸೇವೆ ಮಾಡ್ತಾ ಭಯ ಭಯ ಭಯದಲ್ಲಿನೇ ಆ ಪದವಿಗೋಸ್ಕರನೇ ಪುರುಷಾರ್ಥ ಮಾಡುವ ಕೆಟಗರಿ ಇದೆ ಅಲ್ವಾ, ಅದು ತುಂಬಾ ಕಡಿಮೆ ಪದವಿಯನ್ನ ಪ್ರಾಪ್ತಿ ಮಾಡಿಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅದನ್ನ ಕೊಡೋದಕ್ಕಿಂತ ಜಾಸ್ತಿ ಇನ್ನೇನೋ ಕೊಟ್ಟವರು ತುಂಬಾ ಗ್ರೇಟ್ ಆಗಿದ್ದಾರೆ. ಈಗ ಪ್ರಜಾಪಿತ ಬ್ರಹ್ಮರವರ
ಕೊಟ್ಟಿರುವಂಥದ್ದಕ್ಕೂ ಮಮ್ಮಾರವರು ಕೊಟ್ಟಿರುವಂಥದ್ದಕ್ಕೂ ಸ್ಥೂಲವಾಗಿ ನಾನು ಹೇಳ್ತಾ ಇರೋದು, ಸ್ಥೂಲವಾದ ಧನಕ್ಕೆ ಮ್ಯಾಚೇ ಆಗೋದಿಲ್ಲ. ಬ್ರಹ್ಮಾಬಾಬರವರು ನವಕೋಟಿ ನಾರಾಯಣ ಅಂತ ಹೇಳ್ತೇವೆ ನಾವು, 9 ಕೋಟಿಗಳ ತತ್ರ ಅವ್ರ ಹತ್ರ ಇರುವಂಥದ್ದೆಲ್ಲವನ್ನು ಒಂದು ಕ್ಷಣದಲ್ಲಿ ಯಜ್ಞಕ್ಕೆ ಅರ್ಪಿತ ಮಾಡಿದರು, ಯಜ್ಞವನ್ನು ಕಟ್ಟಿದರು, ಅದರಲ್ಲೇ ಯಜ್ಞವನ್ನು ಸಂಭಾಲನೆ ಮಾಡಿದರು, ಅನೇಕ ಆತ್ಮರ ಉದ್ಧಾರವೂ ಕೂಡ ಆಯಿತು. ಇವತ್ತು ಪ್ರಶ್ನೆಯಲ್ಲೂ ಕೂಡ ಅದನ್ನೇ ಕೇಳಿದ್ದಾರೆ, ಅಂದರೆ ನೀವೇನಾದರೂ ಪ್ರಾಪ್ತಿ ಮಾಡಿಕೊಳ್ಳಬೇಕು, ಲಾಭ ಮಾಡಿಕೊಳ್ಳಬೇಕು ಅಂದರೆ ಯಾವ ರೀತಿ ಎಲ್ಲರ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ಏನು ಮಾಡಬೇಕು? ಬಾಬರವರು ಹೇಳ್ತಾರೆ, ಇಲ್ಲಿ ನಿಮ್ಮ ಹತ್ರ ತನು ಇದೆಯಾ, ಧನ ಇದೆಯಾ, ಮನ ಇದೆಯಾ, ಏನಾದರೂ ಸರಿ ಅದು ಅರ್ಪಣೆ ಆಗಬೇಕು. ಯಾವುದಕ್ಕೆ ಅಂದರೆ ಆತ್ಮೀಯ ಸ್ಮೃತಿಯನ್ನು ಕೊಡುವಂತಹ, ಆತ್ಮಜ್ಞಾನವನ್ನು ಕೊಡುವಂತಹ, ಆತ್ಮ ಜಾಗೃತಿ ಮಾಡುವಂತಹ ಕಾರ್ಯಕ್ಕಾಗಿ ವಿನಿಯೋಗ ಆಗಬೇಕೇ ಬಿಟ್ಟರೆ, ಬಂದ ಪುಟ್ಟ ಉಂಡ ಪುಟ್ಟ ಓದ ಪುಟ್ಟ ಅಂತ ಶರೀರಕ್ಕೆ ನೀವು ಎಷ್ಟೇ ಮಾಡಿದ್ರು, ಬರೀ ಅಂಥವರಿಗೆ, ಆತ್ಮದ ಸಾಧನೆ ಮಾಡುವವರಿಗೆ, ಆತ್ಮದ ಸ್ಮೃತಿಯಲ್ಲಿ ಬರುವವರಿಗೆ, ಅನೇಕ ಆತ್ಮರ ಸ್ಮೃತಿಯನ್ನು ಕೊಡುವವರಿಗೆ, ಅಂಥವರಿಗೆ ನೀವು ಒಂದಷ್ಟು ಊಟವನ್ನಾಗಲಿ ಆಶ್ರಯವನ್ನಾಗಲಿ ವ್ಯವಸ್ಥೆ ಮಾಡಿದರೆ ಅದನ್ನೂ ಕೂಡ ಯಜ್ಞ ಸೇವೆ. ಆದರೆ ಅದು ಬರೀ ಬಾಡಿ ಓರಿಯೆಂಟೆಡ್, ಸ್ಥೂಲ ಶರೀರ ಓರಿಯೆಂಟೆಡ್ ಆಗಿನೇ ಇರಬಾರ್ದು. ಅಲ್ಲಿ ಬರೀ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತೆ ನಡೀಬಾರದು, ಎಲ್ಲ ಯಜ್ಞದಂತೆ ಇದು ಒಂದು ಆಶ್ರಮ ತರ ನಡೀಬಾರದು. ಇಲ್ಲಿ ಕಂಪಲ್ಸರಿಯಾಗಿ ಆತ್ಮ ಎನ್ನುವ ಸ್ಮೃತಿ ಜಾಗೃತಿ ಆಗಬೇಕು ಅನ್ನುವಂಥದ್ದು ಇಲ್ಲಿ ಬಾಬಾರವರ ಉದ್ದೇಶ ನಮಗೆ ಕಾಣಿಸುತ್ತೆ. ಅಂದರೆ ನಾವು ಆತ್ಮ ಯಜ್ಞ ಅಂತಂದ್ರೆ ಆತ್ಮ ಜಾಗೃತಿ ಮಾಡೋರು ಇರಬೇಕು. ನಮ್ಮ ಉದ್ದೇಶ ಬರೀ ಪಾತ್ರವನ್ನು ಅರ್ಥ ಮಾಡಿಸಿ ಬಿಡೋದಲ್ಲ, ಪಾತ್ರಕ್ಕಾಗಿ ಪುರುಷಾರ್ಥ ಮಾಡಿಸೋದಷ್ಟೇ ಅಲ್ಲ. ಅಂದ್ರೆ ಬರೀ ಸ್ಥೂಲವಾಗಿ ದಾನ ಮಾಡೋದಾಗಿದ್ರೆ ಇಂದಿನ ರಾಜ ಮಹಾರಾಜರುಗಳು ಮಾಡಿರುವ ದಾನ ಏನು ಕಡಿಮೆ ಇರಲಿಲ್ಲ. ಬರೀ ತ್ಯಾಗ ಮಾಡೋದಾಗಿದ್ರೆ, ಸಂಸಾರವನ್ನು ಬಿಡೋದಾಗಿದ್ರೆ ಸನ್ಯಾಸಿಗಳು ಕೂಡ ಸಾಕಷ್ಟು ಜನ ಮಾಡಿಬಿಟ್ಟಿದ್ದಾರೆ. ಆದರೆ ಇದು ಪಾತ್ರಕ್ಕಾಗಿ ಯಾವುದೇ ಒಂದು ಸಂದರ್ಭದ ಯಾವುದೇ ಒಂದು ಪುರುಷಾರ್ಥಿ, ಅದು ಭಕ್ತಿ ಮಾರ್ಗದ ಆತ್ಮ ಇರಲಿ, ಜ್ಞಾನ ಮಾರ್ಗದ ಆತ್ಮ ಇರಲಿ, ಇಲ್ಲಿ ಸ್ಥೂಲವಾಗಿರ್ತಕ್ಕಂಥ ಪ್ರಾಪ್ತಿಗೋಸ್ಕರ ಸ್ಥೂಲವಾಗಿರ್ತಕ್ಕಂಥ ತ್ಯಾಗವನ್ನು, ತಪಸ್ಸನ್ನು ಮಾಡಬೇಕಾಗತ್ತೆ, ದಾನ ಧರ್ಮವನ್ನು ಮಾಡಬೇಕಾಗತ್ತೆ. ಆದರೆ ಈ ಸಮಯದಲ್ಲಿ ಆ ದಾನ ಯುಕ್ತಿಯುಕ್ತವಾಗಿರಬೇಕು ಅಂತ ಹೇಳ್ತಾರೆ. ಅದು ಹೆಂಗೆ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಅಂದರೆ ನೀವು ಕೊಡುವಂತ ದಾನ ಅದು ಆತ್ಮೀಯ ಜ್ಞಾನವನ್ನ, ಆತ್ಮೀಯ ಜಾಗೃತಿಯನ್ನ ಮಾಡಿಸುವಂತಹ ಸೇವೆಗೆ ಅದು ಮೀಸಲಾಗಿರಬೇಕು. ಈಗ ಉದಾಹರಣೆಗೆ ಬ್ರಹ್ಮ ಬಾಬರವರು ಯಜ್ಞಕ್ಕಾಗಿ ಎಲ್ಲವನ್ನ ಹಾಕಿದ್ರು, ಆ ಸಮಯದಲ್ಲಿ ಅಲ್ಲಿಗೆ ಅನೇಕ ಆತ್ಮರು ಬಂದರು, ಆದರೆ ಸುಮಾರು ವರ್ಷಗಳ ಕಾಲ ಅಲ್ಲಿ ಬೇರೆಯವರಿಗೆ ಆತ್ಮಜ್ಞಾನ ಕೊಡುವಂತ ಅಂತ ಒಂದು ಹೇಳಿಕೊಳ್ಳುವಂತ ದೊಡ್ಡದಾದಂತ ಸೇವೆ ನಡೆದು ಬಿಡುತ್ತು ಅಂತ ಏನು ಇಲ್ಲ. ಅಂದ್ರೆ ಅಲ್ಲಿ ಬೀಜಗಳನ್ನು ತಯಾರು ಮಾಡುವ ಒಂದು ಫ್ಯಾಕ್ಟರಿಯಾಗಿ ಕೆಲಸ ಮಾಡ್ತಾ ಇತ್ತು, ಸೀಡ್ಗಳನ್ನು ತಯಾರು ಮಾಡುವಂಥದ್ದು. ಅಂದ್ರೆ ಬಂದಿರುವ ಕೆಲವೇ ಆತ್ಮರಾಗಿದ್ದರೂ ಸಹ ವಿಶ್ವದ ದೃಷ್ಟಿಯಲ್ಲಿ ನೋಡೋದಾದ್ರೆ ಒಂದು 300-400 ಜನ ಅಂತಂದ್ರೆ ಅಂತ ದೊಡ್ಡ ಸಂಖ್ಯೆ ಏನಲ್ಲ. ಆ ಬಂದಿರುವ ಅತಿ ಕಡಿಮೆ ಸಂಖ್ಯೆಯ ಆ ಆತ್ಮರನ್ನ ಕಂಪ್ಲೀಟ್ ಆತ್ಮೀಯತೆಯನ್ನ ತುಂಬಿಸಿ, ಆತ್ಮೀಯ ದೃಷ್ಟಿಯಲ್ಲಿ ಅವರನ್ನ ಪರಿವರ್ತಿಸಿ, ಆತ್ಮೀಯತೆಯ ಯಜ್ಞ ಕುಂಡಗಳನ್ನಾಗಿ ಮಾಡಿ, ಅಲ್ಲಿ ಆತ್ಮ ಜಾಗೃತಿಯನ್ನ ಮಾಡಿಸುವ ಸಲುವಾಗಿನೇ ಅಲ್ಲಿ 1 ರೂಪಾಯಿ ಖರ್ಚಾಯ್ತೆ ವಿನಃ ಯಾವುದೊಂದು ವ್ಯರ್ಥ ಆಡಂಬರಕ್ಕಾಗ್ಲಿ, ಯಾವುದೊಂದು ವಿಧದಲ್ಲಿ ವ್ಯರ್ಥಕ್ಕಾಗ್ಲಿ ಅಲ್ಲಿ ಖರ್ಚು ಆಗಿರೋದು ಕಾಣಿಸೋದಿಲ್ಲ ನಮಗೆ. ಬಲೇ ಯಜ್ಞಾರ್ಥವಾಗಿನೇ ಅನೇಕ ಬಿಲ್ಡಿಂಗ್ಗಳನ್ನು ತಗೊಂಡಿದ್ದಿರ್ಬೋದು, ಜಾಗಗಳನ್ನು ತಗೊಂಡಿದ್ದಿರ್ಬೋದು, ಕಾಲಾನಂತರದಲ್ಲಿ ಅನೇಕ ರೀತಿಯ ವಿಸ್ತೀರ್ಣಗಳನ್ನು ಅದನ್ನು ಯಜ್ಞವನ್ನು ದೊಡ್ಡದಾಗಿ ಮಾಡಿರ್ಬೋದು. ಆದರೆ ಇವತ್ತಿಗೂ ಕೂಡ ಅದು ಆತ್ಮ ಜಾಗೃತಿಯ ಸೇವೆಯಲ್ಲಿಯೇ ತೊಡಗಿರುವಂಥದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದ, ಅಣ್ಣವ್ರೆ ಮತ್ತೆ ನಾವು ಮಾನವೀಯತೆ ತೋರಿಸಬಾರ್ದ? ಎಷ್ಟೋ ಜನ ಕೇಳ್ತಿರ್ತಾರೆ, ಅಣ್ಣವ್ರು ನಾವು ಬೇರೆಯವರಿಗೆ ದಾನ ಮಾಡಬಾರ್ದ, ನಾವೆಲ್ಲಾದ್ರೂ ಹೋದ್ರೆ ಹುಂಡಿಗೆ ಹಾಕಬಾರ್ದ, ಇದೆಲ್ಲ ಬೇಡ ಹಾಕಬಾರ್ದು ಅಂತ ಹೇಳ್ತಾರಲ್ವ ಟೀಚರ್ಸು,
ಹಂಗೆ ಅಂತ ಕೇಳ್ತಿರ್ತಾರೆ. ನೋಡಿ, ನೀವು 1 ರೂಪಾಯಿ ಯಾಕೆ ಬಿಡೋದ್ರಿಂದನೋ, 10 ರೂಪಾಯಿ ಯಾಕೆ ಬಿಡೋದ್ರಿಂದನೋ, ಅವರೇನೋ ದೊಡ್ಡ ಲಾಭ ಮಾಡ್ಕೊಂಬಿಟ್ರು ಅಂತ ಆಗಲಿ, ಅಥವಾ ನೀವು ಹಾಕೋದ್ರಿಂದ ಏನೋ ದೊಡ್ಡ ನಷ್ಟ ಮಾಡ್ಕೊಂಬಿಟ್ರಿ ಅಂತ ಆಗಲಿ, ಅಲ್ಲ. ಆ 1 ರೂಪಾಯಿಯೂ ಕೂಡ ನೀವು ಆತ್ಮೀಯ ಜಾಗೃತಿಯ ಕಾರ್ಯದಲ್ಲಿ ತೊಡಗಿಸಿದಾಗ ಅದನ್ನು ನಿಜವಾದ ಸಾರ್ಥಕತೆ ಆಗುತ್ತೆ. ಆ 1 ರೂಪಾಯಿಗೆ ನಿಜವಾದ ಅರ್ಥ ಬರೋದು ಯಾವಾಗ ಅಂದರೆ, ಅದಕ್ಕೊಂದು ಊಟ ಸಿಕ್ಕಾಗ, ಬಟ್ಟೆ ಸಿಕ್ಕಾಗ, ಆಸ್ತ್ರೆಯ ಸಿಕ್ಕಾಗ, ಆರೋಗ್ಯ ಸಿಕ್ಕಾಗ, ಚಿಕಿತ್ಸೆ ಸಿಕ್ಕಾಗ ಅಲ್ಲ. ಆ ಶರೀರದ ಸಂಭಾಲನೆಗಾಯ್ತದೆಲ್ಲ, ಊಟ, ಅನ್ನ, ಆಹಾರ, ಬಟ್ಟೆ, ಔಷಧಿ ಅಥವಾ ಸಾಧನಗಳು ಎಲ್ಲವೂ ಕೂಡ ನೀವು ಶಾರೀರಿಕ ಓರಿಯೆಂಟೆಡ್ಡೆ ಮಾಡ್ದಂಗೆ ಆಯ್ತದು. ಇದನ್ನ ಅನೇಕರು ಕೂಡ ಹಿಂದೆ ಮಾಡಿದರೆ. ಇದು ತಾತ್ಕಾಲಿಕ, 1 ಜನ್ಮಕ್ಕೆ ಸೀಮಿತ ಆಯ್ತು. ನೀವು ಏನೇ ಮಾಡಿದ್ರು 1 ಹೊತ್ತಿಗೆ ಸೀಮಿತ ಆಯ್ತು, 1 ಸ್ವಲ್ಪ ಸಮಯಕ್ಕೆ ಸೀಮಿತ ಆಯ್ತು ನಿಮ್ಮ ದಾನ ಅನ್ನುವಂಥದ್ದು. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ, 1 ಹೊತ್ತು ಊಟ ಕೊಟ್ರೆ ಹಸುವಾಗಿತ್ತು ನಿಜ, ಆ 1 ಹೊತ್ತು ಊಟ ಅವನಿಗೆ ಅಷ್ಟು ಅನಿವಾರ್ಯವಾಗಿತ್ತು ನಿಜ, ಮಾನವೀಯತೆ ಇರಬಾರದು ಅಂತಲ್ಲ, ಕೊಡಿ, ತಪ್ಪೇನೂ ಇಲ್ಲ ಅದರಲ್ಲಿ. ಆದರೆ ಗೊತ್ತಿರಲಿ ನಿಮಗೆ, ಆ 1 ಹೊತ್ತಿನ ಊಟ ಆಶೀರ್ವಾದ ಎಷ್ಟೊತ್ತದ ಅಂದ್ರೆ 1 ಹೊತ್ತಿಂದಷ್ಟೇ. ಮತ್ತೆ ಹಸುವಾಗ ತನಕ ನಿಮ್ಗೆ ಆಶೀರ್ವಾದ ಸಿಕ್ತ, ಮತ್ತೆ ಹಸುವಾದಾಗ ಇನ್ನೊಂದು ಕಡೆ ಹೋಗುತ್ತೆ. 1 ಸಲ ನೀವು ಬಟ್ಟೆ ಕೊಟ್ರಿ ಅಂದ್ರೆ ಆ ಬಟ್ಟೆ ಹರಿಯೋ ತನಕ ನಿಮ್ಗೆ ಆಶೀರ್ವಾದ ಸಿಗುತ್ತೆ. ಆ ಬಟ್ಟೆ ಹರಿತು ಅಂದ್ರೆ ಅಲ್ಲಿ ಸ್ಟಾಪ್ ಆಯ್ತದೆ, ಕೆಲಸ ಮುಗಿದು ಹೋಯ್ತದ 1 ರೂಪಾಯಿದ್ದು. ಅದೇ 1 ರೂಪಾಯಿದಲ್ಲಿ ನೀವು ಒಂದು ಆಶ್ರಯ ಕೊಟ್ಟಿದ್ರಿ ಅಂದ್ರೆ ಅವನು ಮನೆ ಒಳಗಡೆ ಇರೋ ತನಕ ಅಥವಾ ಆ ಮನೆ ಇರೋ ತನಕ ಮಾತ್ರ ನಿಮ್ಗೆ ಆಶೀರ್ವಾದ ಸಿಗುತ್ತೆ. ಅದು ಹೋದ್ಮೇಲೆ ಇಲ್ಲ. ಇನ್ನೊಂದು, ನೀವು ಯಾವುದೋ ಒಂದು ವಿಧದಲ್ಲಿ ಏನಾದರೂ ಅವ್ರಿಗೆ ಸಹಾಯ ಮಾಡಿದ್ರಿ, ಸಾಧನಗಳನ್ನು ಕೊಟ್ಟಿದ್ರಿ ಅಥವಾ ಚಿಕಿತ್ಸೆ ಕೊಟ್ಟಿದ್ರಿ ಅಂದರೆ, 1 ರೋಗಕ್ಕೆ ನೀವು ಚಿಕಿತ್ಸೆ ಕೊಟ್ಟಾಗ ಇನ್ನೊಂದು ಯಾವುದಾದ್ರೂ ಮತ್ತೊಂದು ರೋಗ ಬರೋ ತನಕ ನಿಮ್ಗೆ ಅಥವಾ ಆ ರೋಗ ಕಡಿಮೆ ಆದಾಗ ನಿಮ್ಗೆ ಒಂದಷ್ಟು ಆಶೀರ್ವಾದ. ಯಾಕಂದ್ರೆ ಇದು ಶರೀರ ಅಂದ ಮೇಲೆ ಒಂದಾದ ಮೇಲೆ ಇನ್ನೊಂದು, ಇನ್ನೊಂದಾದ ಮೇಲೆ ಮತ್ತೊಂದು, ಇದು ಇರೋದೇ. ಸಮಸ್ಯೆಗಳಾಗಲಿ ರೋಗಗಳಾಗಲಿ, ಅಥವಾ ಈಗ ಯಾರೋ ಒಬ್ಬರು ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ ಅಥವಾ ಇನ್ನೊಂದಿದ್ದಾರೆ ಮತ್ತೊಂದಿದ್ದಾರೆ, ಅವ್ರಿಗೇನೋ ಸಾಧನಗಳು ಕೊಟ್ವಿ, ಸೈಕಲ್ ಕೊಟ್ವಿ, ಕನ್ನಡಕ ಕೊಟ್ವಿ, ಏನೋ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ, ತಪ್ಪು ಅಂತ ಯಾವತ್ತೂ ಹೇಳಬೇಡಿ. ಅದನ್ನು ತಪ್ಪಲ್ಲ, ಅದು ಮಾನವೀಯತೆ ಇರಬೇಕು. ಮಾನವೀಯತೆನೇ ಇಲ್ಲದೆ ಹೋದ್ರೆ ಆತ್ಮೀಯತೆಯಲ್ಲಿ ಬರುತ್ತೆ ನಮಗೆ, ಅಯ್ಯೋ ಪಾಪ ನಾನು ಬಡದು ಅದೇ ತಪ್ಪು ಅನ್ನೋ ಥರ ಮಾತಾಡಿದ್ರೆ ಇದು ನಿಜಕ್ಕೂ ಕೂಡ ವಿಪರೀತ ಜ್ಞಾನ ಆಗುತ್ತೆ. ನಾವು ಬ್ರಾಹ್ಮಣರು ಅಂತಂದ ಮೇಲೆ ಸರ್ವ ಆತ್ಮರ ಬಗ್ಗೆ ನಮಗೆ ಎಷ್ಟು ಗೌರವ ಇರಬೇಕು ಅಂತಂದ್ರೆ, ಇಲ್ಲಿ ಯಾರೂ ಕೂಡ ಬರೀ ಪಾತ್ರಗಳೆಲ್ಲ, ಒಳಗಿರುವುದು ಆತ್ಮಗಳೇ ಆಗಿರುವುದರಿಂದ ಪಾತ್ರಧಾರಿಗಳಿಗೂ ನಾವು ಗೌರವ ಕೊಡಬೇಕು, ಮಾನವೀಯತೆ ತೋರಿಸಬೇಕು. ಆದರೆ ಅಲ್ಲಿ ನನ್ನ ಅನಿವಾರ್ಯತೆ ಎಷ್ಟಿದೆ, ನಾನೇ ಕೊಡಬೇಕಾದಂಥ ಅನಿವಾರ್ಯತೆ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಾವು ಯೋಚನೆ ಮಾಡಬೇಕು. ಬಿಟ್ಟರೆ 10 ಮಂದಿ ಆಗ್ತಾರೆ, ನಾನು ಸ್ವಲ್ಪ ಆಗ್ತೀನಿ ಅಂತ ಗುಂಪಲ್ಲಿ ಗೋವಿಂದ ಆಗೋತ್ತಾರೆ ಇರಬಾರ್ದು. ಹಾಗಾಗಿ ನಾವು ಮಾಡುವಂತಹ ಪ್ರತಿ 1 ರೂಪಾಯಿದಿಂದ ಅದರ ಆಶೀರ್ವಾದ ಎಷ್ಟು ಸಮಯದವರೆಗೆ ಇರುತ್ತೆ ಅನ್ನೋದು ನೀವೇ ಲೆಕ್ಕ ಹಾಕಬಹುದು. ಹಾಗಾದ್ರೆ ಇವೆಲ್ಲ ಮಾಡಿಬಿಟ್ರೆ ತಪ್ಪ ಅಣ್ಣವ್ರೆ, ನಾವೊಂದು ಅನಾಥಾಶ್ರಮ ಮಾಡೋದು. ಬಹಳ ಜನ ಬಿ ಕೆಸ್ಗಳಲ್ಲಿ ಏನಿದೆ ಅಂದ್ರೆ ತುಂಬಾ ಮಾನವೀಯತೆ ಇರುತ್ತೆ. ಯಾಕಂದ್ರೆ ನಾವು ಆತ್ಮೀಯ ಲೆವೆಲ್ ಅಲ್ಲಿ ಇರೋರಾಗಿರೋದ್ರಿಂದ ನಮಗೆ ಮಾನವೀಯತೆ ಅನ್ನೋದು ತುಂಬಾ ಇರುತ್ತೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನೀವು ದಾನ ಮಾಡುವಾಗ ಯೋಚಿಸಿ ದಾನ ಮಾಡಿ, ಪಾತ್ರರಿಗೆ ದಾನ ಮಾಡಿ ಅನ್ನುವ ಮಾತನ್ನು ಬಾಬರವರು ಬಳಸಬೇಕಾಗುತ್ತೆ. ಹಾಗಂತ ನಮಗೆ ಮಾನವೀಯತೆ ಇರಬಾರ್ದು, ನಾವ್ಯಾರ ಮೇಲೂ ದಯ ತೋರಬಾರ್ದು, ಅನುಕಂಪ ತೋರಬಾರ್ದು ಅಂದರೆ ಅದೆಂಗಾಗತ್ತೆ? ನಾವು ಕೂಡ ಇದ ಪಾತ್ರಗಳ ಮೇಲೇನೆ ವಿಜಯ ಪಡ್ಕೊಳ್ಳೋದಕ್ಕೆ, ಪಾತ್ರಗಳ ಮೇಲೇನೆ ನಾವು ರಾಜರಾಗಲಿಕ್ಕೆ, ನಾವು ಕೂಡ ಪಾತ್ರದಲ್ಲಿ ಪದವಿ ಪಡ್ಕೊಳ್ಳೋದಕ್ಕೇನೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀವಿ, ಪುರುಷಾರ್ಥ ಮಾಡ್ತಿದ್ದೀವಿ ಅಂದ ಮೇಲೆ ಮತ್ತೆ ಪಾತ್ರಧಾರಿಗಳನ್ನೇ ನಾವು ಕಡೆಗಣಿಸಿದಾಗ ಮಾನವೀಯತೆ ತೋರಿಸೋದು ಬೇಡ ಅಂದರೆ ಅದು ನಮ್ಮ ಮನಸ್ಸು ಚಿಕ್ಕದಾಗತ್ತೆ, ನಮ್ಮ ಭಾವನೆಗಳು ಚಿಕ್ಕದಾಗತ್ತೆ, ನಾವು ಮತ್ತೆ ಹದ್ದಲ್ಲಿ ಬರ್ತೀವಿ, ಸ್ವಾರ್ಥದಲ್ಲಿ ಬರ್ತೀವಿ, ಲೌಕಿಕದವರಿಗಿಂತನೂ ನಾವು ಕಡೆಯಾಗ್ಬಿಡ್ತೀವಿ. ನಮಗೆ ಮಾನವೀಯತೆ ಇರಬೇಕು ನಿಜ, ನಮಗೆ ಅವ್ರ ಮೇಲೆ ದಯೆ ಬರಬೇಕು. ಆದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಏನಿದೆ ಅನ್ನುವಂಥ ಮಾರ್ಗದರ್ಶನವನ್ನಾಗಲಿ ಅಥವಾ ಅದಕ್ಕೆ ಇಲ್ಲಿ ಅವಕಾಶ ಇದ್ದೇ ಇದೆ. ಎಲ್ಲರಿಗೂ ಕೂಡ ಇವತ್ತು ಎಷ್ಟೊಂದು ಯೋಜನೆಗಳ ಮುಖಾಂತರ ಸರ್ಕಾರದ ಸವಲತ್ತುಗಳು ಪಡೆಯೋದಕ್ಕೆ ಅವರಿಗೆ ಅವಕಾಶ ಇದೆ, ಅಥವಾ ಎಷ್ಟೋ ಸೇವಾ ಟ್ರಸ್ಟ್ಗಳು ಆ ಕೆಲಸ ಕಾರ್ಯಗಳನ್ನು ಮಾಡೋರಿದ್ದಾರೆ.
ಅಂಥದಕ್ಕೆ ಅವ್ರನ್ನ ಒಂದಷ್ಟು ನಾವು ಪ್ರೇರಿತ ಮಾಡಿ ಅಲ್ಲಿಗೆ ಅದರ ಒಂದು ಲಾಭವನ್ನು ಪಡ್ಕೊಳ್ಳೋದಕ್ಕೆ ನಾವು ಸಹಕಾರ ಕೊಡ್ಬೋದು. ಬಿಟ್ಟರೆ ನಾವು ಅನಿವಾರ್ಯ ಯಾರೋ ಒಬ್ರು ಸಾಯ್ತಿದ್ದಾರೆ, ಯಾರೋ ಒಬ್ರು ನೇರಡಿಕೆ ಆಗ್ತಾ ಇದೆ, ಯಾರಿಗೂ ತುಂಬ ತೊಂದರೆ ಆಗ್ತಾ ಇದೆ, ಅದನ್ನ ನಾವು ಮಾತ್ರ ಇದ್ದೀವಿ ಅಲ್ಲಿ, ಅಲ್ಲಿ ಯಾರೂ ಇಲ್ಲ. ಏ ಇದು ನಾವು ಬ್ರಾಹ್ಮಣರು, ನಾವು ಯಾರಿಗೂ ಏನು ಕೊಡಬಾರದು, ನಾವು ಯಾರಿಗೂ ಊಟ ತರಿಸಿ ಕೊಡಬಾರದು ಅಂತ ಅನ್ನೋದಾದರೆ ನಾವೆಂತ ದೇವಾತ್ಮರಾಗ್ತೀವಿ, ನಾವೆಂತ ವಿಶ್ವ ಸೇವಾದಾರಿಗಳಾಗ್ತೀವಿ. ಏ ಸರ್ಕಾರ ಇದೆ ಅಲ್ವಾ, ಯಾವುದೋ ಟ್ರಸ್ಟ್ ಇದೆ ಅಲ್ವಾ, ಅವ್ರು ಬಂದು ಮಾಡ್ತಾರೆ ಅಂತಂದ್ರೆ ಬರೋವರೆಗೂ ಅವ್ರು ಇರ್ತಾರ? ಪಾತ್ರ ಅನುಸಾರ ಇರ್ತಾರೋ ಶರೀರ ಬಿಡ್ತಾರೋ, ಅಟ್ಲೀಸ್ಟ್ ನಾನು ತೋರಿಸಬೇಕಾದ ಮಿನಿಮಮ್ ಮಾನವೀಯತೆ ತೋರಿಸಿಲ್ಲ ಅಂತಂದ್ರೆ ಈ ತರ ನಾವು ಮಾಡೋದಕ್ಕೇನೆ. ಸ್ಥೂಲ ನಾಟಕದಲ್ಲೂ ಕೂಡ ಬ್ರಾಹ್ಮಣರನ್ನ ಆ ರೀತಿಯಾಗಿ ಅಸ್ಪೃಶ್ಯರು ಅಸ್ಪೃಶ್ಯರು ಮಡಿ 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 ಅಂತ ಹೇಳಿಬಿಟ್ಟು ಎಲ್ಲರನ್ನು ದೂರ ಇಟ್ಟಿರುವಂತ ಇವತ್ತಿನ ತನಕ ಬ್ರಾಹ್ಮಣರ ಜಾತಿಯನ್ನ ದ್ವೇಷ ಮಾಡಿಸುವಷ್ಟರ ಮಟ್ಟಿಗೆ ಅವತ್ತು ನಡ್ಕೊಂಡು ಬಿಟ್ಟಿದ್ದಾರೆ ಅಂತ ಆ ಇತಿಹಾಸದಲ್ಲಿ ಬಂದಿರೋದು ಏನಕ್ಕೆ ಅಂತಂದ್ರೆ, ಇವತ್ತು ನಾವು ಆ ರೀತಿಯಾಗಿ ಪಾತ್ರಧಾರಿಗಳಿಗೆ ಅಗೌರವವನ್ನ ಕೊಟ್ಟಿದ್ದೇ ಕಾರಣ. ಹಾಗಾಗಿ ನಾವಿಲ್ಲಿ ಯಾರನ್ನೂ ಕೂಡ ಅವಮಾನಿಸಬಾರದು. ನಾವು ಬರೀ ಇಷ್ಟು ಸ್ವಾರ್ಥಿಗಳಾಗಿ ಏನೋ ಪಡ್ಕೊಂಡು ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ರೆ ಖಂಡಿತವಾಗಿ ನಾವು ಯಾವ ಪದವಿಯನ್ನು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ಹೇಳುವ ಉದ್ದೇಶವೇನು ಅಂದ್ರೆ, ಅಲ್ಲಿ ನಾವು ಮಾಡುವಂತ ಸೇವೆಗಳನ್ನ ಮಾಡ್ಲಿಕ್ಕೇನೆ ಇಲ್ಲ. ಅನೇಕರಿದ್ದಾರೆ, ಅವ್ರಿಗೆ ಪಾಪ ಬೇರೆ ಸೇವೆ ಗೊತ್ತಿಲ್ಲ. ಸೇವಾ ಟ್ರಸ್ಟ್ಗಳಂತಿದೆ, ಸೇವಾ ಕೇಂದ್ರಗಳಂತಿದೆ, ರಾಜ್ಯ ಸರ್ಕಾರಗಳಂತಿದೆ, ಅವು ಎಲ್ಲವೂ ಕೂಡ ಈ ಶಾರೀರಿಕ ಸೇವೆಯನ್ನ ಮಾಡ್ಬೇಕು. ಅವ್ರು ಅನ್ನ ಕೊಡ್ಬೋದು, ವಸತಿ ಕೊಡ್ಬೋದು, ಔಷಧಿ ಕೊಡ್ಬೋದು, ಇದು ಬಿಟ್ಟರೆ ಇನ್ನೇನು ಗೊತ್ತೇ ಇಲ್ಲ ಅವರಿಗೆ. ಇದಕ್ಕಾಗಿ ಖರ್ಚು ಮಾಡಲಿಕ್ಕೆ ಬೇಕಾದಷ್ಟು ಜನಗಳಿದ್ದಾರೆ. ಆದರೆ ಇಲ್ಲಿ ನಡೆಯುವಂತ ಸೇವೆ ಆತ್ಮ ಜಾಗೃತಿಯ ಸೇವೆ, ಸ್ವಪರಿಚಯದ ಸೇವೆ, ಆತ್ಮ ಉನ್ನತಿಯ ಸೇವೆ, ಆತ್ಮ ಮುಕ್ತವಾಗಿಸುವಂತಹ ಸೇವೆ, ಬಂಧನ ಮುಕ್ತವಾಗಿಸುವಂತಹ ಸೇವೆ, ದುಃಖ ಮುಕ್ತ ಆಗಿಸುವಂತಹ ಸೇವೆ ಇದು. ಈ ಸೇವೆ ಇದೆಯಲ್ಲ, ಜಗತ್ತಿನ ಎಲ್ಲಾ ಸೇವೆಗಳಿಗಿಂತ ಶ್ರೇಷ್ಠ ಸೇವೆಯಾಗಿದೆ. ಈ ಸೇವೆ ಇದೆಯಲ್ಲ, ಇದು ಅವಿನಾಶಿಯಾಗಿರತಕ್ಕಂಥ ಋಣಭಾರವನ್ನು ಹೊರಿಸುವಂತ ಸೇವೆಯಾಗಿದೆ. ನೋಡಿ, ಅನ್ನ ಊಟ ವಸತಿ ಕೊಟ್ಟರೆ ತಾತ್ಕಾಲಿಕ, ಆದರೆ ಒಂದು ಆತ್ಮನನ್ನ ಈ ಸ್ಥೂಲ ಪ್ರಪಂಚದಿಂದ ಈ ಬಂಧನದಿಂದ ಬಿಡಿಸಿದ್ದೆ ಆದರೆ ಆತ್ಮ ಅವಿನಾಶಿಯಾಗಿ ನಮಗೆ ಋಣಿಯಾಗಿರುತ್ತೆ. ದುಃಖ ಬಂಧನಗಳಿಂದ ಬಿಡಿಸಿದ್ರೆ ನಾವು ಅದು ಅವಿನಾಶಿಯಾಗಿ ನಮಗೆ ಋಣಮುಕ್ತನಾಗಿರುತ್ತೆ, ಋಣಭಾರವಾಗಿರುತ್ತೆ, ಕೃತಜ್ಞತೆಯನ್ನು ಸಲ್ಲಿಸುತ್ತೆ. ಅಂದ್ರೆ ಎಲ್ಲಾ ಸ್ಥೂಲ ದಾನಗಳಿಗಿಂತ, ಸ್ಥೂಲ ಸೇವೆಗಳಿಗಿಂತ ಈ ಆತ್ಮೀಯವಾದ ಸ್ಮೃತಿಯನ್ನ ಕೊಡುವಂತಹ ಸೇವೆ, ಯಜ್ಞ ಸೇವೆ ಇದೆಯಲ್ವಾ. ಈ ಪರಮಾತ್ಮ ಸ್ಥಾಪಿಸಿರುವಂತ ಈ ಒಂದು ಯಜ್ಞದಿಂದ ಅನೇಕ ಆತ್ಮರ, ಕೋಟಿ ಕೋಟಿ ಆತ್ಮರ ಸ್ಮೃತಿ ತರಿಸುವಂತಹ ಸೇವೆ ಇದೆಯಲ್ಲ, ಇದು ಎಲ್ಲಾ ಸೇವೆಗಳಿಗಿಂತ ದೀರ್ಘಕಾಲದ ಆಶೀರ್ವಾದಕ್ಕೆ ಪಾತ್ರರನ್ನಾಗಿ ಮಾಡುವಂತಹ ಸೇವೆ ಇದೆ. ಆ ಕಾರಣಕ್ಕಾಗಿ ನಾವು ಪ್ರತಿ ಒಂದೊಂದು ರೂಪಾಯಿ, ಒಂದೊಂದು ಪೈಸೆಯನ್ನು ಕೂಡ ಈ ಆತ್ಮಿಕ ಜಾಗೃತಿ ಉಂಟು ಮಾಡುವ ಯಜ್ಞದಲ್ಲಿ ನಾವು ವಿನಿಯೋಗಿಸಿದಾಗ ಮಾತ್ರನೇ ಅದು ಸಾಧ್ಯ. ಆದರೆ ಇದು ಎಷ್ಟು ಜವಾಬ್ದಾರಿ ಇತ್ತವೋ, ಆ ಯಜ್ಞದಿಂದ ಬಂದಿರುವ ಹಣವನ್ನು ಬಳಸುವವರಿಗೂ ಆ ಜವಾಬ್ದಾರಿ ಇರಬೇಕಾಗುತ್ತೆ. ಯಾಕೆ ಅಂತಂದ್ರೆ, ನಾವು ಇವತ್ತು ಡ್ರಾಮಾನುಸಾರ ಏನಾಗಬೇಕು ಅದಾಗುತ್ತೆ, ಎರಡು ಮಾತಿಲ್ಲ. ಆದರೆ ಎಷ್ಟರ ಮಟ್ಟಿಗೆ ನಾವು ಇಲ್ಲಿ ಯಜ್ಞದಲ್ಲಿ ಬಂದಿರುವಂತಹ ಹಣವನ್ನ ಆತ್ಮೀಯ ಸ್ಮೃತಿ ಜಾಗೃತಿ ಮಾಡುವ ಕಡೆಗೆ ಲಕ್ಷ್ಯ ಇಟ್ಟು ಹೊಸ ಹೊಸ ಆತ್ಮರಿಗೆ ಆತ್ಮೀಯ ಸ್ಮೃತಿಯನ್ನ ಕೊಟ್ಟು ಈ ಎಲ್ಲ ಬಂಧನಗಳಿಂದ ಮುಕ್ತ ಮಾಡುವಂತಹ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೋ, ಅಥವಾ ನಾವು ಎಲ್ಲರ ತರ ಒಂದು ಹೆಸರಿಗೋಸ್ಕರನೋ, ಅಥವಾ ಯಾರನ್ನೋ ಮೆಚ್ಚೋದಕ್ಕೋಸ್ಕರನೋ, ಅಥವಾ ಡ್ರಾಮಾ ಅನುಸಾರ ಬರೀ ನಾವು ಕೂಡ ಬೇರೆಯವರಂತೆ ಆ ಸೇವೆ ಈ ಸೇವೆ ಸೂಲ ಸೇವೆಗಳಿಗೆ ಅಥವಾ ತೋರಿಕೆಯ ಸೇವೆಗಳನ್ನ ಮಾಡೋದ್ರಲ್ಲಿ ಕೋಟಿ ಕೋಟಿ ವಿನಿಯೋಗಿಸಿದ್ರೆ ಖಂಡಿತ ಇದನ್ನ ಬಾಬರವರು ಕೂಡ ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ, ಆ ಸೇವೆಗಳನ್ನ ಮಾಡ್ಲಿಕ್ಕೆ ಬೇಕಾದಷ್ಟು ಸೇವಾ ಕೇಂದ್ರಗಳು, ಟ್ರಸ್ಟ್ಗಳು ಜಗತ್ತಿನಲ್ಲಿ ಇದೆ. ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಅದು ಇನ್ನೊಬ್ಬರಿಗೆ ನಾವು ಯಾರಿಗೆ ತೋರಿಸಬೇಕಾಗಿದೆ? ಇಲ್ಲಿ ಯಾವ ಸರ್ಕಾರವನ್ನ ಮೆಚ್ಚಿಸಬೇಕಾಗಿದೆ? ನಾವಿಲ್ಲಿ ಯಾವುದು ನಾವು ಮಾಡುವ ಅವಶ್ಯಕತೆ ಇಲ್ಲ. ಸ್ಥೂಲವಾಗಿರುವುದೆಲ್ಲವೂ ಕೂಡ ನಮಗೆ ಕಾಲಜ್ಞಾನ ಗೊತ್ತಿರುವುದರಿಂದ ಅದರ ಪ್ರಮಾಣದ ಎಲ್ಲವೂ ನಡೆಯುತ್ತೆ. ನಾವು ಸಾಮಾಜಿಕ ಕಾರ್ಯಗಳನ್ನ ಮಾಡೋರಲ್ಲ, ಡೈರೆಕ್ಟ್ ಆಗಿನೇ ಹೇಳೋಣ ಬಿಡಿ. ಸಾಮಾಜಿಕ ಸೇವೆಗಳನ್ನ ಮಾಡ್ಲಿಕ್ಕೆ ಬೇಕಾದಷ್ಟು ಟ್ರಸ್ಟ್ಗಳಿದೆ, ಅದರಲ್ಲಿ ನಮ್ದು ಒಂದು 10ರಲ್ಲಿ 11 ಆಗೋದಲ್ಲ ಇಂಪಾರ್ಟೆಂಟ್. ನಮ್ಮಲ್ಲಿ ಓನ್ಲಿ ಆತ್ಮೀಯ ಸೇವೆ ಮಾತ್ರ ನಾವು ಮಾಡ್ಲಿಕ್ಕಿರುವಂತದ್ದು, ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳುವವರಿಗೆ ಇಲ್ಲಿ ಎಲ್ಲ ಪಾಲನೆ ಕೊಡುವುದಕ್ಕೆ ಇರುವಂತದ್ದು. ಬಿಟ್ಟರೆ ಉಳಿದೆಲ್ಲ ಕಾರ್ಯಗಳನ್ನ, ಸಾಮಾಜಿಕ ಕಾರ್ಯಗಳನ್ನ
ಎಲ್ಲವೂ ಕೂಡ ಮಾಡಲಿಕ್ಕೆ ಇವತ್ತು ಸರ್ಕಾರ ಇದೆ, ಬೇಕಾದಷ್ಟು ಟ್ರಸ್ಟ್ಗಳಿದೆ. ಆದರೆ ಇದು ಒಂದೇ ಏಕೈಕ ಸಂಸ್ಥೆ ಆತ್ಮೀಯ ಸ್ಮೃತಿಯನ್ನು ತರಿಸುವಂತಹ, ಸರ್ವ ದುಃಖಗಳಿಂದ ದೂರ ಮಾಡಿಸುವಂತಹ ಆತ್ಮೀಯ ಆರೋಗ್ಯ ಕೇಂದ್ರವೇ ಹೊರತಾಗಿ ಇದು ಯಾವುದೇ ಬರೀ ಸಾಮಾಜಿಕ ಕ್ಷೇತ್ರಕ್ಕೆ ಮೀಸಲವಾಗಿರುವಂಥದ್ದಲ್ಲ. ಇವತ್ತು ನಾವು ನೋಡ್ತಾ ಇದ್ರೆ ಆತ್ಮೀಯ ಸೇವೆಗಿಂತ ಜಾಸ್ತಿ ಡೈರೆಕ್ಟ್ ಆಗಿ ಆತ್ಮಜ್ಞಾನನೂ ನಾವು ಎಲ್ಲಿ ಹೇಳ್ತಾ ಇಲ್ಲ, ಪರಮಾತ್ಮ ಜ್ಞಾನವೂ ಕೂಡ ಎಲ್ಲಿ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬರೀ ಜಾತ್ರೆಯಂತೆ ಅನೇಕ ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿದ್ರು ಸಹ ಫಾರ್ಮಾಲಿಟಿ ಆಗ್ತಾ ಇದೆ. ಸಾವಿರಾರು ಜನ ಸೇರಿದ್ರೂ ಕೂಡ ಅಲ್ಲಿ ಯಥಾರ್ಥವಾದ ಪರಮಾತ್ಮನ ಸಂದೇಶ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂತ ನೋಡಿದಾಗ ನಿಜಕ್ಕೂ ನಮ್ಗೆ ಬೇಜಾರಾಗುತ್ತೆ. ಬರೀ ಡ್ರಾಮಾ ಅನುಸಾರ ಇದೆಲ್ಲವೂ ಕೂಡ ಆಗಬೇಕಾಗಿದೆ ಆಗತ್ತೆ ಅಂದ್ರೆ ನಮ್ಗೆ ಇದೆಲ್ಲವೂ ಗೊತ್ತಿರಬೇಕಾಗತ್ತೆ. ಅಂದ್ರೆ ನಾನು ಬಳಸುವ ಒಂದೊಂದು ರೂಪಾಯಿಯೂ ಕೂಡ ಆತ್ಮೀಯ ಸೇವೆಗೆ ಬಿಟ್ಟರೆ, ಆತ್ಮ ಜಾಗೃತಿಗೆ ಬಿಟ್ಟರೆ, ಆತ್ಮದ ಸ್ಮೃತಿಯನ್ನು ತಂದುಕೊಳ್ಳುವವರಿಗೆ ಸಹಯೋಗ ಆಗಬೇಕು ಬಿಟ್ಟರೆ, ಉಳಿದ ಯಾವ ಕಡೆನೂ ಕೂಡ ನಾನು ಇದನ್ನು ಬಳಸಬಾರ್ದು ಅನ್ನುವ ಎಚ್ಚರಿಕೆಯು ಕೂಡ ನಮ್ಮಲ್ಲಿ ಇದ್ದಾಗ ಮಾತ್ರ ಅದು ಸಫಲವಾಗತ್ತೆ. ಯಾಕಂದರೆ ಯಾರು ನಿಮಿತ್ತರಾಗಿರುತ್ತಾರೆ ಅವ್ರ ಕೈಯೊಳಗಡೆ ಇದಿರುತ್ತೆ. ನಾವು ಕೊಡುವವರು ಯಾರೆಲ್ಲ ಮಕ್ಕಳಿದ್ದಾರೆ, ಬಾಬರವ್ರ ಮಕ್ಕಳು ಯಜ್ಞಕ್ಕೆ ಕೊಡಬೇಕು ಅಂತ ಎಲ್ಲ ಕಡೆದು ಕಟ್ ಮಾಡಿಬಿಟ್ಟು ತಂದು ಯಜ್ಞಕ್ಕೆ ಹಾಕ್ತೀವಿ. ಆದರೆ ಆ ಯಜ್ಞವನ್ನು ಬಳಸಬೇಕಾದಾಗ ಅಲ್ಲಿ ನಿಮಿತ್ತ ಆಗಿದ್ದಂಥವ್ರು ನಾವು ಆತ್ಮೀಯ ಸೇವೆಗೆ ಖರ್ಚು ಮಾಡ್ತಿದ್ದೀವ, ಪರಮಾತ್ಮನ ಪರಿಚಯಕ್ಕೆ ಮಾತ್ರ ಖರ್ಚು ಮಾಡ್ತಿದ್ದೇವ, ಅಥವಾ ತೋರಿಕೆಯ ನವರಾತ್ರಿ ಶಿವರಾತ್ರಿಗಳು ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇದೊಂದು ಸಂಪ್ರದಾಯವಾಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಎಷ್ಟೋ ಕಡೆಗಳಲ್ಲಿ. ಇವತ್ತು ವರ್ಷ ಬಂದರೆ ಸಾಕು, ಅವರು ಒಂದು ಜಾತ್ರೆ ಉತ್ಸವ ಮಾಡ್ದಂಗೆ ನಾವು ಒಂದು ನವರಾತ್ರಿ ಒಂದು ಶಿವರಾತ್ರಿ ಮಾಡಿ ವರ್ಷ ಪೂರ್ತಿ ಸುಮ್ಮನೆ ಯಾರೋ ನಾಲ್ಕು ಜನ ಬಂದರೆ ಕೋರ್ಸ್ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇದು ಕೆಲಸ ಆಗೋದಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮೊಳಗಡೆ ಇರಬೇಕು, ನಾನು ಆತ್ಮ ಜಾಗೃತಿ ಮಾಡಿಕೊಂಡಿರಬೇಕು, ಆತ್ಮೀಯ ದೃಷ್ಟಿಯಲ್ಲಿ ಬಂದಿರಬೇಕು, ಆತ್ಮೀಯ ಸ್ಥಿತಿಯಲ್ಲಿ ಬರಬೇಕು, ಆತ್ಮಗಳನ್ನೇ ನೋಡಬೇಕು, ಆತ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕು, ಆತ್ಮೀಯ ಗೌರವವನ್ನೇ ಕೊಡಬೇಕು, ಆತ್ಮೀಯತೆಯನ್ನು ಹರಡಿಸಬೇಕು. ಪ್ರತಿ ಕ್ಷಣ ಆತ್ಮಗಳನ್ನು ಜಾಗೃತಿ ಮಾಡೋದ್ರಲ್ಲೇ ನಾವು ತೊಡಗಿಸಿಕೊಂಡಿರಬೇಕು ಬಿಟ್ಟರೆ, ಬರೀ ಒಂದು ಫಾರ್ಮಾಲಿಟಿಯ ಒಂದು ಆಶ್ರಮದ ಥರ ಆಗ್ಬಿಟ್ರೆ ಇಲ್ಲಿಯೂ ಕೂಡ ಅದು ಸಫಲವಾಗೋದು ಕಷ್ಟವಾಗುತ್ತೆ. ಅದಕ್ಕೆ ಬಾಬರವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನೀವು ಏನು ಅರ್ಪಣೆ ಮಾಡಿದ್ರೂ ಕೂಡ ಅದು ಆತ್ಮೀಯ ಸೇವೆಗೆ ಸಂಬಂಧಪಟ್ಟಿದ್ದು ಆಗಿರಬೇಕು. ಮತ್ತೆ ನೀವು ಎಲ್ಲರ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ಸಂಪೂರ್ಣವಾಗಿ ಅರ್ಪಿತರಾಗಬೇಕು. ಫಾಲೋ ಫಾದರ್ ಅಂದ ತಕ್ಷಣವೇ ಬರೀ ತನು ಧನವನ್ನು ಕೊಡೋದಷ್ಟೇ ಅಲ್ಲ, ನಾವಿಲ್ಲಿ ನಷ್ಟ ಮೋಹಿಗಳಾಗೋದು ಅಂದರೆ ಎಂಟೈರ್ ಇಡೀ ವಿಶ್ವದ ಮೇಲೆ ಪ್ರಪಂಚದ ಮೇಲೆ ನಮಗೇನಿರಬೇಕು, ಒಂದು ವೈರಾಗ್ಯ ಇರಬೇಕು. ಯಾವುದೇ ಒಂದು ಸ್ಥೂಲ ಪಾತ್ರಕ್ಕಾಗಿ ನಾವು ಮಾಡುವಂಥ ಬರೀ ಪಾತ್ರದ ಭ್ರಮೆಯಲ್ಲೇ ಮುಳುಗಿರುವಂಥ ಪುರುಷಾರ್ಥಿಗಳಾಗಿರದೆ ನಾನು ಓರಿಜಿನಲ್ಲಿ ಆತ್ಮಕ್ಕೆ ಯಾವುದರ ಕೊರತೆಯೂ ಇಲ್ಲ, ನಾನು ಸಂಪನ್ನ, ನಾನು ಪವಿತ್ರ, ನಾನು ಶಾಂತ ಸ್ವರೂಪ ಎನ್ನುವ ಆತ್ಮೀಯ ಸ್ಮೃತಿಯಲ್ಲಿ ಬಂದು ಸಾಕ್ಷಿಯಾಗಿ ನನ್ನ ಪಾತ್ರಕ್ಕನುಸಾರ ಗೊತ್ತಿದ್ದು ನಾನು ಪುರುಷಾರ್ಥವನ್ನು ಮಾಡುವಂತಹ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಶ್ರೇಷ್ಠ ಪುರುಷಾರ್ಥ. ಅಂಥವರೇ ಶ್ರೇಷ್ಠ ಪುರುಷಾರ್ಥಿಯಾಗಿ ಶ್ರೇಷ್ಠ ರಾಜ್ಯ ಭಾಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.